ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಳ್ನೀರು ತೋರಿಸ್ತಾ ಇರಬೇಕಾದ್ರೆ ನಿಮಗೆ ಗೊತ್ತಾಗತ್ತೆ ಈ ಬೇಸಿಗೆ ಕಾಲದಲ್ಲಿ ಎಷ್ಟು ಉಪಯೋಗ, ಎಲ್ಲರೂ ಎಷ್ಟು ಕುಡಿತಾರೆ ಅಂತ. ಸೊ ಎಳ್ನೀರು ಬೇಸಿಗೆ ಕಾಲದಲ್ಲಿ ರೈಟ್ ಜಾಸ್ತಿ ಆಗುತ್ತೆ, ಒಂದಕ್ಕೆ 35 ರೂಪಾಯಿ ಇದ್ದೇ ಇದೆ. ಸೊ ನಾನಿವತ್ತು ಕಾಸ್ಟ್ಲಿಯೆಸ್ಟ್ ಈ ಸೀಸನ್ನ ಒಂದು ಫ್ರೂಟ್ನ ಉಪಯೋಗಿಸಿ ಒಂದು ಕಾಸ್ಟ್ಲಿಯೆಸ್ಟ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಏನದು ಅಂತ ಅಂದರೆ ಪಕ್ಕದಲ್ಲಿ ಕಾಣಿಸ್ತಾ ಇದೆ ನಿಮಗೆ ಯಾವ ಹಣ್ಣು ಅಂತ. ಓ, ಬಂತು ನೋಡಿ, ಇದು ಟಾಟಲಿಂಗು ಅಂತಲೂ ಕರೀತಾರೆ, ಟಾಟ್ಲಿಂಗ್ ಅಂತಲೂ ಕರೀತಾರೆ, ಐಸ್ ಆ್ಯಪಲ್ ಅಂತಲೂ ಕರೀತಾರೆ. ಸೊ ಒಂದು ಹಣ್ಣಲ್ಲಿ 3 ಇರುತ್ತೆ. ಎಳ್ನೀರು ಜಾತಿಗೆ ಸಂಬಂಧಪಟ್ಟಿದ ಹಣ್ಣು ಅಂತಲೇ ಹೇಳಬಹುದು ಇದು. ಹಾಗೆ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ, ತುಂಬ ಉಪಯುಕ್ತವಾದ ಒಂದು ಹೆಲ್ತ್ಗೆ. ಒಂದು ಸೀಸನ್ ಅಂತ ಬರುತ್ತಲ್ವಾ, ಆ ಸೀಸನಲ್ಲಿ ಮಾತ್ರ ಸಿಗೋಂಥ ಹಣ್ಣು ಇದು, ಎಲ್ಲ ಟೈಮಲ್ಲೂ ಸಿಗಲ್ಲ. ಸೊ ಯಾವ ಸೀಸನಲ್ಲಿ ಸಿಗತ್ತೆ ಅವಾಗ ತಗೊಂಡು ತಿಂದರೆ ಒಳ್ಳೆಯದು ಅಂತಲೇ ಹೇಳ್ಬಹುದು. ಇದನ್ನು ಈ ಥರ ಅಲ್ಲೇ ಫ್ರೆಶ್ ಆಗಿ ಸಹ ಕಟ್ ಮಾಡಿಕೊಡ್ತಾರೆ. ಒಬ್ಬೊಬ್ಬರು ಹೆಂಗೆ ಅಂತ ಅಂದರೆ ಫುಲ್ ಎಲ್ಲ ಕಟ್ ಮಾಡಿ ಅದನ್ನು ಮಾಡ್ತಾರೆ. ಇದು ಕಟ್ ಮಾಡಿದ ತಕ್ಷಣ ಸ್ವಲ್ಪ ಕಪ್ಪಾಗತ್ತೆ ಮೇಲೆ, ಈ ಎಳ್ನೀರ್ದು ಹೇಗಾಗತ್ತೆ ಸ್ವಲ್ಪ ಮೇಲ್ಗಡೆ ತಿರುಳು ಆ ಥರ ಆಗುತ್ತೆ. ಸೊ ಅಲ್ಲೇ ಫ್ರೆಶ್ಶಾಗಿ ಕಟ್ ಮಾಡಿಕೊಂಡು ಹಾಗೇನೂ ಸಹ ತಿನ್ನಬಹುದು, ಇಲ್ಲ ಅಂದರೆ ಇದನ್ನು ಜ್ಯೂಸು ಸಹ ಮಾಡಿಕೊಂಡು ತಿನ್ನಬಹುದು, ಕುಡಿಬಹುದು, ತುಂಬ ಚೆನ್ನಾಗಿರುತ್ತೆ. ಸೊ 100 ರೂಪಾಯಿಗೆ 3 ಹಣ್ಣು, ಒಂದು ಹಣ್ಣಲ್ಲಿ 3 ಇರುತ್ತೆ. ಎಷ್ಟು ನೀಟಾಗಿ ಬಿಡಿಸೋದೆಲ್ಲ ಇಲ್ಲಿ ತೋರಿಸಿದ್ದಾರೆ ವೀಡಿಯೋದಲ್ಲಿ, ತುಂಬ ಚೆನ್ನಾಗಿ ಓಪನ್ ಮಾಡಿಕೊಟ್ರು. ಇದು ಹಣ್ಣನ್ನು ಅಷ್ಟು ಸುಲಭ ಅಲ್ಲ ಓಪನ್ ಮಾಡೋದು, ಅದು ತುಂಬ ಎಕ್ಸ್ಪೀರಿಯನ್ಸ್ ಇರೋರೇ ಮಾಡಬೇಕು. ಇದನ್ನು ಎಲ್ಲರೂ ಸಹ ಮಾಡೋಕ್ಕಾಗಲ್ಲ, ನಾವು ಮಾಡಬಹುದು ಇಲ್ಲ ಅಂತ ಅಲ್ಲ, ಆದರೆ ಒಳಗಡೆ ಇರೋ ರಸ ವೇಸ್ಟ್ ಆಗೋದ್ರೆ ನಾವು ತಗೊಂಡು ವೇಸ್ಟ್ ಆಗಿಬಿಡುತ್ತೆ, ಏನೋ ಪ್ರಯೋಜನ ಇರಲ್ಲ. ಸೊ ಅದರ ರಸದಿಂದ ನಾವು ನಮ್ಮ ದೇಹದಲ್ಲಿ ತುಂಬ ತಂಪು ಕೊಡುತ್ತೆ, ಎಳ್ನೀರಷ್ಟೇ ತಂಪಾದ ಹಣ್ಣು ಅಂತಲೇ ಹೇಳಬಹುದು. ಹಾಗೆ ಇದು ಲೋ ಕ್ಯಾಲರಿ ಫುಡ್ ಅಂತಲೇ ಹೇಳ್ಬಹುದು, ಎಳ್ನೀರಿಗಿಂತ ತುಂಬ ತಂಪಾದ ಒಂದು ಹಣ್ಣು ಅಂತಲೇ ಹೇಳ್ಬಹುದು. ಹೊಟ್ಟೆ ನೋವು ಏನಾರು ಇದ್ದರೆ, ಉಷ್ಣಾಂಶ ಜಾಸ್ತಿ ಆಗಿದ್ದರೆ, ಅಕಸ್ಮಾತ್ ದಪ್ಪ ಇರೋರು ಸಣ್ಣ ಆಗಬೇಕಂತ ಅಂದರೆ ಈ ಫ್ರೂಟ್ಸ್ನ ತಿನ್ನಬಹುದು, ತುಂಬ ತಂಪಾದದ್ದಂತಲೇ ಹೇಳ್ಬಹುದು. ಎಲ್ಲರಿಗೂ ಒಳ್ಳೆಯದು, ಇವರೇ ತಿನ್ನಬೇಕು ಅವರೇ ತಿನ್ನಬೇಕು ಅಂತ ಏನಿಲ್ಲ, ಪ್ರತಿಯೊಬ್ಬರು ತಿನ್ನಬಹುದು. ಸೊ ಈ ಹಣ್ಣು ಹಾಗೆ ಎಳ್ನೀರನ್ನ ಉಪಯೋಗಿಸಿ, ಹಾಗೆ ಕಸ್ತೂರಿ ಕಾಮಕಸ್ತೂರಿ ಬೀಜನ ಉಪಯೋಗಿಸಿ ನಾನಿಲ್ಲಿ ತುಂಬ ತಂಪಾಗಿರುವಂತಹ ಈ ಬೇಸಿಗೆಗೆ ಫುಲ್ ಮ್ಯಾಚ್ ಆಗುವಂತಹ ಒಂದು ಜ್ಯೂಸ್ನ ನಾನಿವತ್ತು ಸಿಂಪಲಾಗಿ ಹೇಳ್ಕೊಡ್ತೀನಿ. ಬನ್ನಿ, ಮನೇಲಿರೋ ಸಾಮಾನನ್ನ ಉಪಯೋಗಿಸಿ, ಎಳ್ನೀರು ಹಾಗೆ ತಾಟನಿಂಗ್ನ ಫ್ರೂಟ್ನ ಉಪಯೋಗಿಸಿ. ಹಾಗೆಯೇ ಏನಪ್ಪ ಈ ಹಣ್ಣು ಏನು ಟೇಸ್ಟ್ ಇರುತ್ತೆ, ಸಪ್ಪೆ ಇರುತ್ತೆ, ಇದಕ್ಕೆಲ್ಲ ಇಷ್ಟು ದುಡ್ಡು ಕೊಡಬೇಕಾ, 100 ರೂಪಾಯಿಗೆ 3 ಅಂತಾರೆ ಅಂತ ಮಾತ್ರ ಅನ್ನಕ್ಕೆ ಹೋಗಬೇಡಿ. ಯಾವ ಸೀಸನಲ್ಲಿ ಸಿಗತ್ತೆ ಆ ಫ್ರೂಟು ನಿಮ್ಮ ದೇಹಕ್ಕೆ ಎಲ್ಲ ಥರ ಅಂಶನೂ ಬೇಕಲ್ವಾ, ಅದಕ್ಕೋಸ್ಕರ ಇದು ಸೀಸನಿಂಗ್ ಫ್ರೂಟು, ಎಲ್ಲ ಟೈಮಲ್ಲೂ ಸಿಗಲ್ಲ. ಈ ಮಾವಿನಕಾಯಿನೂ ಸೀಸನ್ ಅನ್ಬೋದು, ಬಟ್ ಎಲ್ಲ ಟೈಮಲ್ಲೂ ಮಾರ್ಕೆಟಲ್ಲಿ ಇರುತ್ತೆ, ಆದರೆ ಇದು ಹಾಗಲ್ಲ. ಸೊ ತಗೊಂಡು ತಿನ್ನಿ ಅಂತ ಹೇಳ್ತೀನಿ. ಚಂದ್ರ ಲೇಔಟ್ ಹತ್ರ ವಾಟರ್ ಟ್ಯಾಂಕ್ ಸರ್ಕಲ್ ಇದೆಯಲ್ಲ, ಅಲ್ಲಿ ತುಂಬ ಚೆನ್ನಾಗಿ ಕಟ್ ಮಾಡಿಕೊಡ್ತಾರೆ. ಹಾಗೆ ನಾವು ಪಾರ್ಸಲ್ ಬೇಕು ಅಂದರೂ ಸಹ ನೀಟಾಗೆಲ್ಲ ಓಪನ್ ಮಾಡಿ ಬಾಟ್ಲಿಗೆ ಹಾಕ್ಕೊಡ್ತಾರೆ. ಅವ್ರು ಕಟ್ ಮಾಡೋದು ನೋಡೋಕ್ಕೆ ಒಂಥರ ಖುಷಿ, ಎಳ್ನೀರು ಮತ್ತು ಈ ಸೀಸನ್ ಇರೋದ್ರಿಂದ ಇದು ಇಟ್ಕೊಂಡಿದ್ದಾರೆ. ಬಾಕಿ ಟೈಮಲ್ಲೆಲ್ಲ ಫುಲ್ ಎಳ್ನೀರೇ ಇರುತ್ತೆ, ಬೆಳಗ್ಗೆಯಿಂದ ರಾತ್ರಿ ತನಕನೂ ಸಿಗುತ್ತೆ, ಅವ್ರ ಹೆಸರು ಅರಸು ಅಂತ. ಸೊ ತುಂಬ ಚೆನ್ನಾಗಿ ಕಟ್ ಮಾಡಿಕೊಡ್ತಾರೆ, ಅವ್ರು ಖುಷಿ ಖುಷಿಯಾಗಿ ಮಾತಾಡಿ ಟಕ 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 ಅಂತ ಕಟ್ ಮಾಡಿಕೊಡ್ತಾರಲ್ವ, ಅದು ನೋಡೋಕ್ಕೆ ಒಂಥರ ಖುಷಿ, ಅಷ್ಟು ಫಾಸ್ಟಾಗಿ ಕಟ್ ಮಾಡೋ ಅಷ್ಟು ಎಕ್ಸ್ಪೀರಿಯನ್ಸು ಇದೆ. ಸೊ ನಾವು ಅಲ್ಲೇ ಹೋಗಿ ಕುಡಿಯೋದು ತುಂಬ ಚೆನ್ನಾಗಿರುತ್ತೆ. ಎಳೆಗಂಜಿ ಬೇಕಾ, ಕಾಯಿ ಬೇಕಾ, ಯಾವುದು ಅಂತ ಕೇಳ್ಬಿಟ್ಟು ಕಟ್ ಮಾಡಿಕೊಡ್ತಾರೆ. ಸೊ ನಿಮಗೆ ಬಿಟ್ಟಿದ್ದು ಎಂಜಾಯಿ, ಅಲ್ಲಿ ಒಂದ್ಸರಿ ಭೇಟಿ ಕೊಟ್ಟು ಕೊಡೋದು ನೋಡಿ, ತುಂಬ ಚೆನ್ನಾಗಿದೆ. ನಾವು ಯಾವಾಗಲೂ ಅಲ್ಲೇ ಕುಡಿಯೋದ್ರಿಂದ ನಮಗೆ ಗೊತ್ತು ಹೇಗಿರುತ್ತೆ ಏನು ಅಂತ. ಸೊ ನಾನು ಹೋದಾಗಲೆಲ್ಲ ಎರಡರ ಮೇಲೆ ಕುಡಿಯೋದು, ಒಂದಂತೂ ಕುಡಿಯಲ್ಲ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ, ಅವರು ಕುಡಿಯೋಕ್ಕಿಂತ ಹೆಚ್ಚಾಗಿ ಕಟ್ ಮಾಡೋ ಸ್ಟೈಲ್ಗೆ ನೀವು ಹೋಗಿ ನೋಡಬೇಕು ಅಂತ ಹೇಳ್ತೀನಿ, ಈ ಸೀಸನಲ್ಲಿ ಈ ಫ್ರೂಟ್ ಇರೋದ್ರಿಂದ. ಸೊ ಒಮ್ಮೆ ಭೇಟಿ ಕೊಟ್ಟು ನೋಡಿ ಹೇಗಿತ್ತು ಏನು ಅಂತ ಹೇಳಿ. ಸೊ ಇನ್ಯಾಕೆ ತಡ, ಎಳ್ನೀರು ಸಾಕಾಗಲ್ಲ ನಮ್ಮ ಹೊಟ್ಟೆಗೆ, ತುಂಬ ತಂಪಬೇಕು ಸಡನ್ನಾಗಿ ಅಂತ ಅಂದರೆ ಈ ಫ್ರೂಟ್ಸ್ ತನ್ನಿ, ಎಳ್ನೀರು ತನ್ನಿ, ಜ್ಯೂಸ್ ಮಾಡಿಕೊಂಡು ಕುಡ್ದೇ ಬಿಡೋಣ.
ಬನ್ನಿ, ಹಾಗಿದ್ರೆ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನೋಡಿ, ಫ್ರೂಟ್ಸ್ನೆಲ್ಲ ಮನೆಗೆ ತಗೋ ಬಂದಿದ್ದು ಅಲ್ವಾ ಪಾರ್ಸಲ್ ಮಾಡಿಕೊಂಡು, ಅಲ್ಲಿ ಮೇಲ್ಗಡೆ ವೈಟ್ ಥರ ಇರುತ್ತೆ, ಅದು ಸ್ವಲ್ಪ ಒಗ್ಗೋಗ್ರಿರುತ್ತೆ, ಅದೆಲ್ಲ ನೀಟಾಗಿ ಚಾಕುವಿಂದ ನೀಟಾಗೆಲ್ಲ ತೆಗಿಬೇಕು. ಮನೇಲಿ ತಂದು ಅದನ್ನು ಒಂದು ಪಾತ್ರೆ ಯಾವುದಕ್ಕಾರ ಹಾಕೊಳ್ಳಿ, ತುಂಬ ರಸ ಇರುತ್ತೆ, ಒಂದೇ ಸಾರಿ ಎಲ್ಲ ವೇಸ್ಟ್ ಮಾಡಬೇಡಿ. ಮೇಲ್ಗಡೆ ವೈಟ್ ಇರುತ್ತಲ್ವ, ಅದು ಹೋಗೋಗ್ರಿರುತ್ತೆ, ಅದು ನೀಟಾಗಿ ಪೂರಾ ನೀಟಾಗಿ ತಗೋಬಿಡಿ. ಫುಲ್ ವೈಟ್ ಇರಬೇಕು. ಈ ಅಳಿಸ್ದನ್ ತೊಳೆ ಈ ಮುಟ್ಟಕ್ಕೆ ಒಂಥರ ಚೆನ್ನಾಗಿರುತ್ತೆ, ಗ್ಲಾಸ್ ಗ್ಲಾಸ್. ನಾವು ಇದನ್ನೆಲ್ಲ ಚಿಕ್ಕದ್ರಲ್ಲಿ ಗಾಜಣ್ಣು ಗಾಜಣ್ಣು ಅಂತ ಅಂತಿದ್ದೆ, ಯಾಕಂದರೆ ನಮಗೆ ಹೆಸರು ಗೊತ್ತಿರಲಿಲ್ಲ ಅಲ್ವಾ. ಸೊ ಈ ಥರ ನೀಟಾಗಿ ವೈಟಾಗಿ ಕನ್ಸೋ ಥರ ಬಿಡಿಸ್ಕೊಳ್ಳಿ, ಹಾಗೇನು ತಿನ್ಬೋದು. ಟೇಸ್ಟ್ ಇರೋಲ್ಲ, ನೀರು ಸಿಕ್ಕರೆ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿರತ್ತೆ. ಸೊ ಎಲ್ಲವನ್ನು ಈ ರೀತಿ ಬಿಡಿಸ್ಕೊಳ್ಳಿ. ಒಂದು ಒಮ್ಮಟ್ಟು ಹಣ್ಣು ಇತ್ತು. ಸೊ ಇಬ್ಬರು ಆರಾಮಾಗಿ ಜ್ಯೂಸ್ನ ಕುಡಿಬಹುದು, ತುಂಬ ಕಾಸ್ಟ್ಲಿಯಸ್ ಅಂತಲೇ ಹೇಳ್ಬಹುದು. ಸೊ ಎರಡು ಲೋಟದಿಂದ ಒಂದು ಎಳ್ನೀರು ಅದು ಸೇರಿದ್ರೆ 135 ರೂಪಾಯಿ. ಜ್ಯೂಸ್ ಎಲ್ಲ ಆಡಿಸಿ ಅದು ಇದು ಸಾಮಾನು ಎಲ್ಲ ಹಾಕಿದ್ರೆ 150 ರೂಪಾಯಿ ಅಂತ ತಿಳ್ಕೊಳ್ಳಿ ಜ್ಯೂಸ್ಗೆ. ತುಂಬ ಹೆಲ್ತ್ಗೆ ಒಳ್ಳೆಯದು. ಸೊ ಮಾಡೋದು ಹೇಗೆ ನೋಡೋಣ ಬನ್ನಿ, ಇಷ್ಟು ವೇಸ್ಟ್ ಬಂತು. ಸೊ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಡಿ, ರಸದ ಸಮೇತ ಹಾಕಿದ್ರೆ ಟೇಸ್ಟು. ಮೊದಲೇ ಹೇಳಿದ್ದೀನಿ, ಬರೀ ಹಣ್ಣು ಮಾತ್ರ ತಗೊಂಡು ತಗೊಂಡು ಹಾಕ್ಬಿಟ್ಟಿರ. ಅದು ಹಾಕಿ ನಂತರ ಇಲ್ಲಿ ನಾನು ಕಾಮಕಸ್ತೂರಿ ಬೀಜ ಅಂದರೆ ಚಿಯಾ ಸೀಡ್ಸ್ನ ನಾನು ನೀರಲ್ಲಿ 1 ಸ್ಪೂನಷ್ಟು ನೆನೆ ಹಾಕಿದ್ದೆ. ಅದನ್ನು ಜ್ಯೂಸ್ ಆದಮೇಲೂ ಹಾಕೋಬಹುದು, ಮಿಕ್ಸಿ ಜಾರ್ಗೂ ಹಾಕೋಬಹುದು. ನಾನು ಇಲ್ಲಿ ಡೈರೆಕ್ಟಾಗಿ ಮಿಕ್ಸಿ ಜಾರ್ ಒಳಗಡೆಗೆ ಹಾಕ್ತೀನಿ, ಯಾಕಂದರೆ ಅದು ಬಾಯಿಗೆ ಸ್ವಲ್ಪ ಲೋಳು ಲೋಳೆಯಾಗಿ ಸಿಗೋದ್ರಿಂದ ನಮಗಷ್ಟು ಇಷ್ಟ ಆಗೋಲ್ಲ. ಸ್ವಲ್ಪ ರುಬ್ಬಿದ್ರೆ ಸ್ವಲ್ಪ ಟೇಸ್ಟಾಗಿರುತ್ತೆ. ಅದು ಹಾಕ್ಕೊಂಡು ಎಳ್ನೀರು ಫ್ರೆಶಾಗಿ ತೊಗೊಬಂದಿದ್ದೋ, ನಾವು ಡಬ್ಬ ತೊಗೊಂಡು ಹೋಗಿರಲಿಲ್ಲ ಆದ್ದರಿಂದ ಅದನ್ನೇ ತೊಗೊಬಂದಿದ್ದೋ. ಅದು ನೀಟಾಗಿ ಓಪನ್ ಮಾಡಿಕೊಂಡು ಆ ರಸನ ಎಳ್ನೀರನ್ನ ಜಾರ್ ಒಳಗಡೆಗೆ ಹಾಕ್ಕೊಳ್ಳಿ. ತಾಟ್ನಿಂಗ್ ಇಲ್ಲ ಅಂತಂದರೆ ಬರೀ ಎಳ್ನೀರು ಕಾಯಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಡಿಸ್ಕೊಂಡು ಕುಡಿದ್ರೂ ತುಂಬ ಮಸ್ತಾಗಿರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಎಕ್ಸ್ಟ್ರಾ ಎನರ್ಜಿ ಹಾಗೆ ಎಕ್ಸ್ಟ್ರಾ ಬೇಗ ತಂಪಾಗುತ್ತೆ ದೇಹಕ್ಕೆ ಅಂತಲೇ ಹೇಳ್ಬೋದು. ಸೊ ನೀಟಾಗಿ ಎಳ್ನೀರೆಲ್ಲ ಹಾಕೋಬಿಟ್ಟು ಅದನ್ನ ಓಪನ್ ಮಾಡಿಕೊಂಡು ಅದರಲ್ಲಿ ಕಾಯಿ ಇರುತ್ತಲ್ವಾ, ಗಂಜಿ ಥರ ಇದ್ದರೆ ಚೆನ್ನಾಗಿರುತ್ತೆ, ಆ ಕಾಯಿನೂ ಸಹ ಎಲ್ಲ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ಅಷ್ಟೇ ಸಕ್ಕರೆ ಹಾಕಿದೆ, ಜಾಸ್ತಿ ಯೂಸ್ ಮಾಡಲಿಲ್ಲ. ಹಾಗೆ ಸ್ವಲ್ಪ ಉಪ್ಪು ಹಾಕಿ, ಅದು ಸ್ವಲ್ಪ ಮಿಸ್ ಆಗಿದೆ, ಹಾಗೆ ಐಸ್ ಕ್ಯೂಬ್ಸು 1-2 ಹಾಕಿದೆ, 2 ಲೋಟಕ್ಕೆ ಹಾಕಿದೆ. ಸೊ ಇದನ್ನು ನೀಟಾಗಿ ರುಬ್ಬಿಟ್ಟು ಸ್ವಲ್ಪ ತರಿ ತರಿ ಇರಲಿ, ಯಾಕಂದರೆ ಅದು ಕಾಯೆಲ್ಲ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಗಿರ್ರ ಅಂತ ಸೊ ಹಾಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳಿ. ಸೊ ತುಂಬ ಗಟ್ಟಿ ಇರುತ್ತೆ, ನೀರು ಹಾಕಿದ್ರೂ ತಿಕ್ನೆಸ್ ಇರುತ್ತೆ, ಆದ್ರೂ ಹಾಗೆ ಕುಡಿದ್ರೆ ಅಷ್ಟು ಇದಲ್ಲ. ಸ್ವಲ್ಪ ನೀರು ಹಾಕೊಳ್ಳಿ. ಒಂಥರ ನನಗೆ ಈ ಮಿಕ್ಸರಲ್ಲಿ ಈ ಥರ ಮಿಕ್ಸರ್ ಡಿಫ್ರೆಂಟ್ ಸ್ಟೈಲ್ ಇರೋದ್ರಲ್ಲಿ ನಾನು ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಒಂಥರ ಇಷ್ಟ. ಸೊ ಈ ಥರ ಜ್ಯೂಸ್ ರೆಡಿಯಾಗಿದೆ, ಇವಾಗ ಲೋಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ಎಷ್ಟು ಥಿಕ್ನೆಸ್ ಆಗಿದೆ ಅಂದರೆ ನೀವು ನೋಡಬಹುದು ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಗೆ ಇವತ್ತಿನ ಬ್ರೇಕ್ಫಾಸ್ಟ್ ಇದೇ ಆಗಿತ್ತು. ಇಬ್ಬರು ಒಂದೊಂದು ಲೋಟ ಕುಡಿದು ಹೊಟ್ಟೆ ತುಂಬ ಗಟ್ಟಿಯಾಗಿ ಕೂತಿತ್ತು, ಒಂಚೂರು ಹೊಟ್ಟೆ ಹಸಿಲಿಲ್ಲ, ಹಾಗೆ ಫುಲ್ ತಂಪಾಗಿತ್ತು. ನನ್ನ ದೇಹ ತಂಪಾಗಿರೋದ್ರಿಂದ ಸ್ವಲ್ಪ ಇದು ಕುಡಿದ ತಕ್ಷಣ ಒಂದು 10 ನಿಮಿಷ ಆದಮೇಲೆ ಫುಲ್ ಕೋಲ್ಡ್ ಆಗೋ ಥರ ಆಯಿತು. ಅಷ್ಟು ತಂಪಂತ ನನಗಾಗಲೇ ಗೊತ್ತಾಗಿದ್ದು, ತಂಪಂತ ಗೊತ್ತಿತ್ತು ಆದರೆ ತುಂಬ ತಂಪಂತ ಗೊತ್ತಾಗಿದ್ದು. ಸೊ ತುಂಬ ಚೆನ್ನಾಗಿತ್ತು ನೋಡಿ, ನನ್ನ ಮುಖ ನಾನು ಎದ್ದ ತಕ್ಷಣ ಅಂಗಡಿಗೆ ಹೋಗಿ ತಗೊಬಂದು ಮಾಡ್ಕೊಂಡು ಕುಡಿದಿರೋದು, ಮುಖನೂ ಸಹ ನಾನು ತೊಳೆದಿಲ್ಲ ನಿಜವಾಗ್ಲೂ, ಅಷ್ಟು ಕುಡಿಬೇಕು ಕುಡಿಬೇಕು ಅಂದ್ಕೊಂಡು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.